ಓಂ ಶಾಂತಿ ಶಿವತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇಪ್ಪತ್ತೊಂದು ಜನ್ಮಗಳ ರಾಜ್ಯಾಧಿಕಾರವನ್ನು ಪಡೆಯಬೇಕೆಂದರೆ ದನದ ದಾನ ಮಾಡಿ ನೀವು ಧಾರಣೆ ಮಾಡಿ ಮತ್ತೆ ಅನ್ಯರಿಗೂ ಮಾಡಿಸಿ ಪ್ರಶ್ನೆ ನಡೆಯುತ್ತಾ ನಡೆಯುತ್ತಾ ಗ್ರಹಚಾರಿ ಕುಳಿತುಕೊಳ್ಳಲು ಮುಖ್ಯ ಕಾರಣ ಏನಾಗಿದೆ ನಡೆಯುತ್ತಾ ನಡೆಯುತ್ತಾ ಗ್ರಹಚಾರಿ ಕುಳಿತುಕೊಳ್ಳಲು ಮುಖ್ಯ ಕಾರಣ ಏನಾಗಿದೆ ಉತ್ತರ ಶ್ರೀಮತದ ಮೇಲೆ ಪೂರ್ಣವಾಗಿ ನಡೆಯುವುದಿಲ್ಲ ಆದ್ದರಿಂದ ಗ್ರಹಚಾರ ಕುಳಿತುಕೊಳ್ಳುತ್ತದೆ ಒಂದು ವೇಳೆ ನಿಶ್ಚಯ ಬುದ್ಧಿಯವರಾಗಿ ಒಬ್ಬರ ಮತದನುಸಾರ ಸದಾ ನಡೆಯುತ್ತಿದ್ದರೆ ಗ್ರಹಚಾರ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಸದಾ ಕಲ್ಯಾಣ ಆಗುತ್ತಿರುವುದು ಇದರಿಂದ ಕೊನೆಯಲ್ಲಿ ಬಂದವರೂ ಸಹ ಬಹಳ ಮುಂದೆ ಹೋಗಬಹುದಾಗಿದೆ ಸೆಕೆಂಡಿನ ಆಟವಾಗಿದೆ ಬಾಬನ ಮಕ್ಕಳಾಗಿರುವುದರಿಂದ ಹಕ್ಕುದಾರರಾಗುತ್ತಾರೆ ಅಪಾರ ಸುಖದ ಆಸ್ತಿಯು ಸಿಕ್ಕಿಬಿಡುವುದು ಆದರೆ ಸದಾ ಶ್ರೀಮತದ ಮೇಲೆ ನಡೆಯುತ್ತಿರಬೇಕು ಗೀತೆ ನೀವು ಪ್ರೀತಿಯ ಸಾಗರ ಆಗಿದ್ದೀರಿ ಓಂ ಶಾಂತಿ ಓಂ ಶಾಂತಿಯ ಅರ್ಥವನ್ನಂತೂ ಮಕ್ಕಳಿಗೆ ಮತ್ತೆ ಮತ್ತೆ ತಿಳಿಸಲಾಗಿದೆ ಓಂ ಎಂದರೆ ನಾನು ಆತ್ಮ ನನ್ನದು ಶರೀರ ತಂದೆಯು ಹೇಳುತ್ತಾರೆ ನಾನು ಸಹ ಆತ್ಮ ಆದರೆ ನಾನು ಪರಮಾತ್ಮ ತಂದೆಗೆ ಅವರದೇ ಆದಂತಹ ಶರೀರವಿಲ್ಲ ಏಕೆಂದರೆ ಅವರಂತೂ ಎಲ್ಲರ ತಂದೆಯಾಗಿದ್ದಾರೆ ನೀವು ಆತ್ಮ ಸೊ ಪರಮಾತ್ಮ ಎಂದು ಹೇಳಲು ಸಾಧ್ಯವಿಲ್ಲ ಆದರೆ ನಾವು ಆತ್ಮರು ಪರಮಾತ್ಮನ ಸಂತಾನರಾಗಿದ್ದೇವೆಂಬುದು ಸರಿಯಾಗಿದೆ ಬಾಕಿ ನಾವು ಆತ್ಮರೇ ಸೊ ಆ ಪರಮಾತ್ಮನಾಗಿದ್ದೇನೆ ಎಂದು ಹೇಳುವುದು ಸಂಪೂರ್ಣವಾಗಿ ತಪ್ಪಾಗಿದೆ ನೀವು ಮಕ್ಕಳು ತಂದೆಯನ್ನು ಅರಿತುಕೊಂಡಿದ್ದೀರಿ ಮತ್ತು ಇದು ಹಳೆಯ ಪ್ರಪಂಚವಾಗಿದೆ ಎನ್ನುವುದನ್ನು ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚವೆಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ ಆದರೆ ಸತ್ಯಯುಗ ಯಾವಾಗ ಇರುತ್ತದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಅವರು ಕಲಿಯುಗವಂತೂ ಇನ್ನೂ ನಲವತ್ತು ಸಾವಿರ ವರ್ಷಗಳಿದೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಶ್ರೀಮತದ ಮೇಲೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ತಂದೆಯು ಹೇಳುತ್ತಾರೆ ನಾವು ನಿಮ್ಮ ಮೂಲಕವೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದೇನೆ ಆದರೆ ನಿಮ್ಮ ಮೂಲಕ ವಿನಾಶ ಮಾಡಿಸುವುದಿಲ್ಲ ನೀವು ಶಿವಶಕ್ತಿಯರು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ ಅಹಿಂಸಕ ಶಕ್ತಿ ಸೇನೆಯಾಗಿದ್ದೀರಿ ನೀವೇ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಅಧಿಕಾರಿಯಾಗಿದ್ದೀರಿ ನೀವು ಬ್ರಾಹ್ಮಣ ಮಕ್ಕಳಿಗೆ ಶ್ರೀಮತ ಸಿಗುತ್ತದೆ ನೀವು ಕಾಮ ವಿಕಾರವನ್ನು ಜಯಿಸುತ್ತೀರಿ ಆದ್ದರಿಂದಲೇ ಇಲ್ಲಿ ಯಾರೇ ಬರಲಿ ಅವರೊಂದಿಗೆ ಕೇಳಲಾಗುತ್ತದೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆಯುತ್ತೀರೆಂದರೆ ತಂದೆಯೊಂದಿಗೆ ಮಿಲನ ಮಾಡಿ ಸ್ವಂತ ಮಕ್ಕಳು ಹಾಗೂ ಮಲತಾಯಿ ಮಕ್ಕಳಾಗಿರುತ್ತಾರೆ ಸ್ವಂತ ಮಕ್ಕಳು ಎಂದು ಕಾಮ ವಿಕಾರದಲ್ಲಿ ಹೋಗುವುದಿಲ್ಲ ಈಗ ನಿಮಗೆ ಜ್ಞಾನಸಾಗರ ತಂದೆಯು ಸಿಕ್ಕಿದ್ದಾರೆ ಆದರೆ ಕೃಷ್ಣನಿಗೆ ಜ್ಞಾನ ಸಾಗರನೆಂದು ಹೇಳುವುದಿಲ್ಲ ಶಿವಬಾಬಾರವರ ಮಹಿಮೆ ಹಾಗೂ ದೇವತೆಗಳ ಮಹಿಮೆ ಸಂಪೂರ್ಣವಾಗಿ ಬೇರೆಯಾಗಿದೆ ದೇವತೆಗಳ ಮಹಿಮೆಯಾಗಿದೆ ಸಂಪೂರ್ಣ ನಿರ್ವೀಕಾರಿ ತಂದೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಸತ್ ಚಿತ್ ಆನಂದ ಸ್ವರೂಪ ಜ್ಞಾನ ಸಾಗರ ಎಂದು ಹೇಳಲಾಗುತ್ತದೆ ಈ ಶರೀರವೂ ಸಹ ಮೊದಲು ಜಡವಾಗಿರುತ್ತದೆ ನಂತರ ಇದರಲ್ಲಿ ಆತ್ಮವು ಪ್ರವೇಶ ಮಾಡಿದಾಗ ಅದು ಚೈತನ್ಯವಾಗುತ್ತದೆ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವು ಹೇಗೆ ಉತ್ಪತ್ತಿಯಾಗುತ್ತದೆ ಎನ್ನುವುದನ್ನು ಕೇವಲ ಬೀಜರೂಪ ತಂದೆಯೇ ತಿಳಿದುಕೊಂಡಿದ್ದಾರೆ ಅವರೇ ನೀವು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ ಬಾಬಾ ಹೇಳುತ್ತಾರೆ ಮಕ್ಕಳೇ ನಿಮಗೆ ಸ್ವಲ್ಪ ಜ್ಞಾನವನ್ನು ಕೊಟ್ಟರು ನೀವು ಈ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚದಲ್ಲಿ ಹೋಗಿ ಬಿಡುವಿರಿ ಅದನ್ನೇ ಶಿವಾಲಯವೆಂದು ಹೇಳಲಾಗುತ್ತದೆ ಶಿವಬಾಬಾ ಮುಖಾಂತರ ಸ್ಥಾಪನೆಯಾಗಿರುವ ಸ್ವರ್ಗ ಇದರಲ್ಲಿ ಚೈತನ್ಯ ದೇವತೆಗಳೇ ನಿವಾಸ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಈ ದೇವತೆಗಳನ್ನು ಮಂದಿರಗಳಲ್ಲಿ ಕೂರಿಸಿದ್ದಾರೆ ಈಗ ನೀವು ಸತ್ಯ ಸತ್ಯ ಆತ್ಮಿಕ ಬ್ರಾಹ್ಮಣರಾಗಿದ್ದೀರಿ ನಿಮ್ಮನ್ನು ಶಿವಬಾಬಾ ಬ್ರಹ್ಮಾರವರ ಮುಖಾಂತರ ತಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಿ ಆ ಶಾರೀರಿಕ ಬ್ರಾಹ್ಮಣರು ನಾವು ಮುಖವಂಶಾವಳಿ ಬ್ರಾಹ್ಮಣರೆಂದು ಬಲೆ ಹೇಳುತ್ತಾರೆ ಬ್ರಾಹ್ಮಣ ದೇವಿ ದೇವತಾಯ ನಮಃ ಎಂದು ಹೇಳುತ್ತಾರೆ ಏಕೆಂದರೆ ಅವರು ತಿಳಿದುಕೊಳ್ಳುತ್ತಾರೆ ನಾವು ಪೂಜಾರಿ ಬ್ರಾಹ್ಮಣರಾಗಿದ್ದೇವೆ ನೀವು ದೇವತೆಗಳು ಪೂಜ್ಯರಾಗಿದ್ದೀರಿ ಎಂದು ವಿಕಾರಿ ಬ್ರಾಹ್ಮಣರು ಪವಿತ್ರ ಬ್ರಾಹ್ಮಣರಿಗೆ ನಮಸ್ತೆ ಮಾಡುತ್ತಾರೆ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಇಂತಹ ಸಮಯವೂ ಬರುತ್ತದೆ ನಂತರ ನೀವೇ ಬ್ರಾಹ್ಮಣ ದೇವತಾಯ ನಮಃ ಎಂದು ಹೇಳುತ್ತೀರಿ ಏಕೆಂದರೆ ಈಗ ನೀವು ಪೂಜ್ಯರೇ ಹೋಗಿ ಪೂಜಾರಿ ಆಗುತ್ತೀರಿ ಇದು ಅತಿ ದೊಡ್ಡ ಗುಹ್ಯವಾದ ರಮಣೀಕ ಮಾತುಗಳಾಗಿವೆ ಯಾರು ಶ್ರೀಮತದ ಮೇಲೆ ನಡೆಯುವವರಿದ್ದಾರೆ ಅವರೇ ಈ ರೀತಿ ಧಾರಣೆ ಮಾಡಿ ಅನ್ಯರಿಗೆ ಮಾಡಿಸುತ್ತಾರೆ ಹೇಗೆ ಬ್ಯಾರಿಸ್ಟರ್ ಸರ್ಜನ್ ಎಷ್ಟು ಓದುತ್ತಾರೆ ಅಷ್ಟು ಔಷಧಿಗಳು ಹಾಗೂ ವಿಷಯಗಳು ಬುದ್ಧಿಯಲ್ಲಿ ಇರುತ್ತವೆ ಹೆಸರಂತೂ ವಕೀಲ ಎಂದಿರುತ್ತದೆ ಆದರೆ ಕೆಲವರು ಲಕ್ಷಾಧಿಪತಿ ಮತ್ತೆ ಕೆಲವರಿಗೆ ಸ್ವಲ್ಪವೂ ಸಂಪಾದನೆ ಇರುವುದಿಲ್ಲ ಇಲ್ಲಿಯೂ ಸಹ ನಂಬರ್ ವಾರ್ ದಾನ ಮಾಡಿದಾಗ ಆಸ್ತಿಯು ನಂಬರ್ ವಾರ್ ಸಿಗುತ್ತದೆ ಆದ್ದರಿಂದಲೇ ಹೇಳುತ್ತಾರೆ ಹಣ ಕೊಟ್ಟರೆ ಹಣವೆಂದು ಖಾಲಿಯಾಗುವುದಿಲ್ಲ ಅವರಂತೂ ದಾನ ಮಾಡುತ್ತಾರೆಂದರೆ ಅಲ್ಪ ಕಾಲಕ್ಕೋಸ್ಕರ ಬೇರೆ ಜನ್ಮದಲ್ಲಿ ಪ್ರಾಪ್ತಿಯಾಗುತ್ತದೆ ಶ್ರೀಮಂತರ ಮನೆಯಲ್ಲಿ ಜನ್ಮ ಪಡೆಯುತ್ತಾರೆ ಆದರೆ ಇಲ್ಲಂತೂ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ರಾಜಾಯಿಯು ಅಧಿಕಾರಿಯಾಗುತ್ತದೆ ನೀವು ಈಗ ಎಲ್ಲ ವಿಷಯಗಳನ್ನು ನೋಟ್ ಮಾಡಿಕೊಳ್ಳಬೇಕು ನೀವು ಕಾಗದದ ಮೇಲೆ ನೋಡಿ ಭಾಷಣ ಮಾಡಬಾರದಾಗಿದೆ ಆದರೆ ಬುದ್ಧಿಯಲ್ಲಿಟ್ಟುಕೊಂಡು ಭಾಷಣ ಮಾಡಬೇಕಾಗಿದೆ ಹೇಗೆ ಶಿವಬಾಬಾ ಜ್ಞಾನಸಾಗರ ಪತಿತ ಪಾವನ ಆಗಿದ್ದಾರೆ ಅದೇ ರೀತಿ ನೀವು ಮಕ್ಕಳು ಆಗಬೇಕಾಗಿದೆ ಒಂದು ಮಗು ಪತ್ರದಲ್ಲಿ ಬರೆದಿದ್ದರು ನಮ್ಮ ತಂದೆಯು ಟೀಚರ್ ಆಗಿದ್ದರು ನೀವು ನಮ್ಮ ತಂದೆ ಟೀಚರ್ ಆಗಿದ್ದೀರಿ ಆದರೆ ಅವರು ಬೇಹದ್ದಿನ ಟೀಚರ್ ಆಗಿದ್ದಾರೆ ಆದರೆ ತಂದೆಯು ಬೇಹದಿನ ಟೀಚರ್ ಬೇಹದಿನ ತಂದೆಯು ಬೇಹದಿನ ಮಾತುಗಳನ್ನು ತಿಳಿಸುತ್ತಾರೆ ಹದ್ದಿನ ತಂದೆ ಹದ್ದಿನ ಮಾತುಗಳನ್ನೇ ತಿಳಿಸುತ್ತಾರೆ ಅವರು ಹದ್ದಿನ ಸುಖ ಕೊಡುವವರಾಗಿದ್ದಾರೆ ಹದ್ದಿನ ಸೇವೆ ಮಾಡುವವರು ಸರ್ವೋದಯ ಎಂದು ಹೆಸರು ಇಟ್ಟುಕೊಳ್ಳುತ್ತಾರೆ ಇದು ತಪ್ಪಾಗಿದೆ ಸರ್ವ ಎಂದರೆ ಇಡೀ ಪ್ರಪಂಚದ ಮೇಲಂತೂ ದಯೆ ತೋರಿಸುವುದಿಲ್ಲವೇ ಬೇಹದಿನ ತಂದೆಯು ಸರ್ವರ ಮೇಲೆ ದಯೆ ತೋರಿಸಿ ಪಾವನರನ್ನಾಗಿ ಮಾಡುತ್ತಾರೆ ತತ್ವಗಳನ್ನು ಪಾವನ ಮಾಡುತ್ತಾರೆ ಒಂದೇ ಪ್ರಪಂಚವಿರುತ್ತದೆ ಅದೇ ಹೊಸದರಿಂದ ಹಳೆಯದಾಗುತ್ತದೆ ಭಾರತವೇ ಸ್ವರ್ಗವಾಗಿತ್ತು ಭಾರತವೇ ನರಕವಾಗಿದೆ ಈ ರೀತಿ ಅಲ್ಲ ಬೌದ್ಧ ಖಂಡ ಕ್ರಿಶ್ಚಿಯನ್ ಖಂಡ ಮಾತ್ರವೇ ಸ್ವರ್ಗವಾಗಿತ್ತು ಒಬ್ಬ ತಂದೆಯೇ ಎಲ್ಲರನ್ನು ದುಃಖದಿಂದ ಬಿಡಿಸುವಂತಹ ಸ್ವರ್ಗದಾತ ಆಗಿದ್ದಾರೆ ಅವರು ಮುಕ್ತಿದಾತ ಹಾಗೂ ಮಾರ್ಗದರ್ಶಕರು ಆಗಿದ್ದಾರೆ ಆದ್ದರಿಂದ ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ ಈಗ ಆ ತಂದೆಯೇ ಹೇಳುತ್ತಾರೆ ಮಕ್ಕಳೇ ಸಮಯವು ತುಂಬಾ ಕಡಿಮೆ ಇದೆ ಈಗ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆಯಿರಿ ಈಗ ನಾವು ಮಕ್ಕಳು ನಮ್ಮ ತಂದೆಯ ಜೊತೆ ಮುಕ್ತಿಧಾಮದಲ್ಲಿ ಹೋಗುತ್ತೇವೆ ಮತ್ತೆ ಬಂದು ಇಲ್ಲಿ ರಾಜ್ಯ ಮಾಡುತ್ತೇವೆ ಮುಖ್ಯ ನಾಯಕ ಮತ್ತು ನಾಯಕಿಯ ಪಾತ್ರವೂ ನಮ್ಮದಾಗಿದೆ ಹೇಗೆ ತಂದೆ ತಾಯಿ ಹಾಗೆಯೇ ಮಕ್ಕಳು ಸಹ ಪುರುಷಾರ್ಥ ಮಾಡುತ್ತಾರೆ ಪುರುಷಾರ್ಥ ಮಾಡಿಸುವವರು ಒಬ್ಬರೇ ಪರಮಪಿತ ಪರಮಾತ್ಮ ಅತಿ ಪ್ರಿಯರಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿಯೂ ಅವರನ್ನು ನೆನಪು ಮಾಡುತ್ತಾರೆ ಆದರೆ ಅವರನ್ನು ತಿಳಿದುಕೊಂಡಿಲ್ಲ ಋಷಿ ಮುನಿ ಮುಂತಾದವರೂ ಸಹ ರಚಯಿತ ಮತ್ತು ರಚನೆಯು ಬೇಹಂತ್ ಆಗಿದೆಯೆಂದು ಹೇಳುತ್ತಿದ್ದರು ಅಂದಾಗ ಇವತ್ತಿನ ಗುರುಗಳು ನಾವೇ ಪರಮಾತ್ಮ ಆಗಿದ್ದೇವೆ ಎಂದು ಹೇಗೆ ಹೇಳುತ್ತಾರೆ ದಿಲ್ವಾಡ ಮಂದಿರದಲ್ಲಿ ಆದಿದೇವನ ಚಿತ್ರವಿದೆ ಕೆಳಗಡೆ ಅವರನ್ನೇ ಕಪ್ಪಾಗಿ ತೋರಿಸಿದ್ದಾರೆ ಮತ್ತೆ ಅಚಲ್ ಗರ್ನಲ್ಲಿ ಅದೇ ಮೂರ್ತಿಯನ್ನು ಚಿನ್ನದಲ್ಲಿ ಮಾಡಿಟ್ಟಿದ್ದಾರೆ ಅವರೇ ಕೆಳಗಡೆ ತಪಸ್ಸು ಮಾಡುತ್ತಿದ್ದಾರೆ ಮೇಲೆ ಸ್ವರ್ಗವಿದೆ ಇದು ನಮ್ಮ ನೆನಪಾರ್ಥವಾಗಿದೆ ಪತಿತರನ್ನು ಪಾವನ ಮಾಡುವುದರಿಂದ ಈ ಸಮಯ ಸಂಗಮವಾಯಿತಲ್ಲವೇ ಭಕ್ತಿ ಮಾರ್ಗದವರು ಇರುತ್ತಾರೆ ಈಗ ಬಾಬಾ ಈ ಶರೀರದ ಮುಖಾಂತರ ತಮ್ಮ ಜಡ ಮಂದಿರದ ನೆನಪಾರ್ಥವನ್ನು ನೋಡುತ್ತಾರೆ ಅವರು ತಿಳಿಸುತ್ತಾರೆ ಮಕ್ಕಳೇ ನಾನೀಗ ನನ್ನ ನೆನಪಾರ್ಥವು ಹೇಗೆ ಮಾಡಲ್ಪಟ್ಟಿದೆ ಎಂಬುದನ್ನು ನೋಡುತ್ತೇನೆ ನೀವು ತಮ್ಮ ನೆನಪಾರ್ಥವನ್ನು ನೋಡಿ ಮೊದಲು ನಿಮಗೂ ಗೊತ್ತಿರಲಿಲ್ಲ ಇದು ನಮ್ಮದೇ ನೆನಪಾರ್ಥವಾಗಿದೆ ಎಂಬುದು ಈಗ ನಿಮಗೆ ಗೊತ್ತಿದೆ ನಾವೇ ಪೂಜ್ಯ ದೇವತೆಗಳಾಗಿದ್ದೇವೆ ಈಗ ನಾವೇ ಪೂಜಾರಿಯಾಗಿದ್ದೇವೆ ನಾವೇ ದೇವತಾ ಕ್ಷತ್ರಿಯ ಈ ಹಂಸೋ ಸೋಹಂನ ಅರ್ಥವನ್ನು ನಾವೇ ತಿಳಿದುಕೊಂಡಿದ್ದೇವೆ ಹೊಸ ಪ್ರಪಂಚವು ಹೇಗೆ ಹಳೆಯದಾಗುತ್ತದೆ ಇದು ನಮಗೆ ಗೊತ್ತಿದೆ ಹೊಸ ಪ್ರಪಂಚವಾದಾಗ ಹಳೆಯದು ವಿನಾಶವಾಗುತ್ತದೆ ಬ್ರಹ್ಮನ ಮುಖಾಂತರ ಸ್ಥಾಪನೆಯಂತೂ ಅವಶ್ಯಕವಾಗಿ ಇಲ್ಲಿಯೇ ಆಗಬೇಕು ಪ್ರಜೆಗಳನ್ನು ಇಲ್ಲಿಯೇ ರಚಿಸುತ್ತಾರೆ ಸೂಕ್ಷ್ಮ ವತನದಲ್ಲಿ ಬ್ರಹ್ಮ ಒಬ್ಬರೇ ಆಗಿದ್ದಾರೆ ಏಕೆಂದರೆ ರಚನೆಯನ್ನು ರಚಿಸಿ ಪೂರ್ಣ ಮಾಡಿದ ನಂತರ ಫರಿಸ್ತೆ ಆಗಿಬಿಡುತ್ತಾರೆ ನೀವು ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ ವಾಸ್ತವದಲ್ಲಿ ನೀವೇ ಸರ್ವೋದಯ ನಾಯಕರಾಗಿದ್ದೀರಿ ಶ್ರೀಮತದಿಂದ ನೀವು ನಮ್ಮ ಮೇಲೂ ದಯ ತೋರಿಸಿಕೊಳ್ಳುವುದರಿಂದ ಸರ್ವರ ಮೇಲೂ ದಯ ತೋರಿಸುತ್ತೀರಿ ಶ್ರೀ ಶ್ರೀ ಶಿವಬಾಬಾ ಕುಳಿತು ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಎಂದು ವಾಸ್ತವದಲ್ಲಿ ಒಬ್ಬರಿಗೆ ಹೇಳಬಹುದಾಗಿದೆ ಪತಿತ ಪಾವನ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಬಾಕಿ ಇದು ಅಸತ್ಯ ಸುಳ್ಳಿನ ಪ್ರಪಂಚವಾಗಿದೆ ಇದರಲ್ಲಿ ಏನೆಲ್ಲ ತಿಳಿಸುತ್ತಾರೆ ಅದೆಲ್ಲ ಅಸತ್ಯವೇ ಅಸತ್ಯವಿದೆ ರಚಯಿತ ಮತ್ತು ರಚನೆಯ ಬಗ್ಗೆ ಅಸತ್ಯವನ್ನೇ ಹೇಳುತ್ತಾರೆ ಬಾಬಾ ಸತ್ಯವನ್ನು ಹೇಳುತ್ತಾರೆ ಇದನ್ನು ಸತ್ಯನಾರಾಯಣ ಕತೆ ಎಂದು ಹೇಳಲಾಗುತ್ತದೆ ಈಗ ನೋಡಿ ಜ್ಞಾನದಿಂದ ನೀವು ಹೇಗಿದ್ದವರು ಹೇಗಾಗುತ್ತಿದ್ದೀರಿ ಶ್ರೀಮತದ ಮೇಲೆ ಎಷ್ಟು ನಡೆಯುತ್ತೀರಿ ಅಷ್ಟು ಉತ್ತಮ ಪದವಿಯನ್ನು ಪಡೆಯುತ್ತೀರಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಇದಕ್ಕೆ ಶ್ರೀಮದ್ ಭಗವದ್ಗೀತೆ ಎಂದು ಹೇಳಲಾಗಿದೆ ಬಾಕಿ ಶಾಸ್ತ್ರಗಳೆಲ್ಲವೂ ಗೀತೆಯ ರಚನೆಯಾಗಿದೆ ಗೀತೆಯು ಸರ್ವಶಾಸ್ತ್ರ ಶಿರೋಮಣಿಯಾಗಿದೆ ಗೀತೆಯನ್ನು ಖಂಡನೆ ಮಾಡುವುದರಿಂದ ಯಾರಿಗೂ ಆಸ್ತಿ ಸಿಗುವುದಿಲ್ಲ ಈ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಯಾರು ಹಳಬರಿದ್ದಾರೆ ಅವರೇ ತೀಕ್ಷ್ಣ ಬುದ್ಧಿ ಉಳ್ಳವರಾಗಿದ್ದಾರೆ ಎಂದಲ್ಲ ಕೆಲವರು ಹೊಸಬರು ಹಳಬರಿಗಿಂತಲೂ ಮುಂದೆ ಹೋಗುತ್ತಾರೆ ನಿಧಾನವಾಗಿ ಬಂದವರೂ ಸಹ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಇದು ಸೆಕೆಂಡಿನ ಮಾತಾಗಿದೆ ಬಾಪನ ಮಕ್ಕಳಾದರೂ ಹಕ್ಕುದಾರರಾದರು ಒಂದು ವೇಳೆ ಯಾರಾದರೂ ಇಲ್ಲಿ ನಿಲ್ಲದಿದ್ದರೆ ಅದಕ್ಕೆ ಬಾಬಾ ಏನು ಮಾಡಲು ಸಾಧ್ಯ ನಿಶ್ಚಯ ಬುದ್ಧಿಯವರಾಗಿ ಶ್ರೀಮತದ ಮೇಲೆ ನಡೆದರೆ ಸಾಕು ಹೇಗೆ ಆ ಸಂಪಾದನೆಯಲ್ಲಿ ಬೃಹಸ್ಪತಿ ದಶೆ ಕುಳಿತುಕೊಳ್ಳುತ್ತದೆ ಹಾಗೆಯೇ ಇಲ್ಲಿಯೂ ದಶೆಗಳು ಕುಳಿತುಕೊಳ್ಳುತ್ತದೆ ಶ್ರೀಮತದ ಅನುಸಾರ ನಡೆಯದೇ ಇದ್ದರೆ ಗ್ರಹಚಾರಿಯು ಕುಳಿತುಕೊಳ್ಳುತ್ತದೆ ಬಾಕಿ ಇದು ಸಂಪೂರ್ಣ ಸಹಜ ಮಾತಾಗಿದೆ ಬಾಬಾ ಮಮ್ಮಾರವರ ಮಕ್ಕಳಾಗಿರುವುದರಿಂದ ಅಪಾರವಾದ ಸುಖದ ಆಸ್ತಿ ಸಿಗುತ್ತದೆ ಒಬ್ಬರ ಮತದ ಮೇಲೆ ನಡೆಯುವುದರಲ್ಲಿಯೇ ಕಲ್ಯಾಣವಿದೆ ಯಾರನ್ನು ನೀವು ಅರ್ಧ ಕಲ್ಪ ನೆನಪು ಮಾಡಿದಿರಿ ಈಗ ಅವರೇ ನಿಮಗೆ ಸಿಕ್ಕಿರುವುದರಿಂದ ಅವರನ್ನು ಹಿಡಿದುಕೊಳ್ಳಬೇಕು ಆದರೆ ಇದರಲ್ಲಿ ಏಕೆ ಗೊಂದಲರಾಗುತ್ತೀರಿ ಬಾಬಾ ಹೇಳುತ್ತಾರೆ ಮಕ್ಕಳೇ ನಾನು ಪುನಃ ನಾಟಕದ ಅನುಸಾರ ರಾಜ್ಯ ಭಾಗ್ಯವನ್ನು ಕೊಡಲು ಬಂದಿದ್ದೇನೆ ಆದ್ದರಿಂದ ನನ್ನ ಮತದ ಮೇಲೆ ನಡೆಯಬೇಕಾಗುವುದು ಬುದ್ಧಿಯಿಂದ ನನ್ನನ್ನು ನೆನಪು ಮಾಡಿ ಮತ್ತೆ ಯಾವುದೇ ಕಷ್ಟವನ್ನು ನಿಮಗೆ ಕೊಡುವುದಿಲ್ಲ ಸ್ವರ್ಗದ ಆಸ್ತಿಯನ್ನು ನೀವು ಪಡೆಯುತ್ತೀರಿ ನಿನ್ನೆ ಸ್ವರ್ಗವಿತ್ತು ಇಂದು ನರಕವಾಗಿದೆ ಈಗ ಪುನಃ ಸ್ವರ್ಗವಾಗುವುದಿದೆ ನಿನ್ನೆ ನೀವಿಲ್ಲಿ ಮಾಲೀಕರಾಗಿದ್ದೀರಿ ಇಂದು ಭಿಕ್ಷುಕರಾಗಿದ್ದೀರಿ ಇದು ರಾಜಕುಮಾರ ಮತ್ತು ಭಿಕ್ಷುಕರಾಗುವಂತಹ ಆಟವಾಗಿದೆ ಎಷ್ಟು ಸಹಜ ಮಾತಾಗಿದೆ ಆತ್ಮಾಭಿಮಾನಿ ಆಗುವುದಿಲ್ಲ ಇದರಲ್ಲಿಯೇ ಪರಿಶ್ರಮವಿದೆ ಸನ್ಯಾಸಿಗಳು ಹೇಳುತ್ತಾರೆ ನಿಮಗೆ ಕ್ರೋಧ ಬಂದರೆ ನೀವು ಬಾಯಿಯಲ್ಲಿ ಏನಾದರೂ ವಸ್ತುವನ್ನು ಹಾಕಿಕೊಳ್ಳಿ ಈ ಎಲ್ಲಾ ದೃಷ್ಟಾಂತಗಳು ಈ ಸಮಯದ್ದಾಗಿದೆ ಭ್ರಮರಿಯ ಉದಾಹರಣೆಯು ಇಲ್ಲಿಯದೇ ಆಗಿದೆ ಹಾನಿಕಾರಕ ಕೀಟವನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತೀರಿ ಇದು ಜಾದು ಆಗಿದೆ ಅವಶ್ಯಕವಾಗಿ ಈ ಸಮಯದಲ್ಲಿ ಎಲ್ಲರೂ ಹಾನಿಕಾರಕ ಕೀಟಗಳಾಗಿದ್ದಾರೆ ಅವರೆಲ್ಲರಿಗೆ ನೀವು ಬ್ರಾಹ್ಮಣಿಯರು ಬೂಪು ಮಾಡುತ್ತೀರಿ ಜ್ಞಾನ ಹೇಳುತ್ತೀರಿ ಕೆಲವರು ಬ್ರಾಹ್ಮಣಿ ಅಥವಾ ಬ್ರಾಹ್ಮಣರು ಹಾರಲು ಯೋಗ್ಯರಾಗಿ ಬಿಡುತ್ತಾರೆ ಕೆಲವರು ಶೂದ್ರರಿಗೆ ಶೂದ್ರರಾಗಿಯೇ ಉಳಿದುಕೊಳ್ಳುತ್ತಾರೆ ಸರ್ಪದ ಉದಾಹರಣೆಯು ಇಲ್ಲಿಯದೇ ಆಗಿದೆ ನೀವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಈ ಹಳೆಯ ಶರೀರವನ್ನು ಬಿಟ್ಟು ಸತ್ಯಯುಗದಲ್ಲಿ ಹೊಸ ಶರೀರವನ್ನು ತೆಗೆದುಕೊಳ್ಳಬೇಕಾಗಿದೆ ತಂದೆಯು ಜ್ಞಾನದ ಸಾಗರರಾಗಿದ್ದಾರೆ ಆದರೆ ಗೀತೆಯನ್ನು ಎಷ್ಟು ಚಿಕ್ಕದನ್ನಾಗಿ ಮಾಡಿಬಿಟ್ಟಿದ್ದಾರೆ ಶ್ಲೋಕಗಳನ್ನು ಕಂಠಪಾಠ ಮಾಡಿಕೊಳ್ಳುತ್ತಾರೆ ಉಳಿದೆಲ್ಲರೂ ಅವರ ಮೇಲೆ ಆಧಾರಿತರಾಗಿ ಬಿಡುತ್ತಾರೆ ಅಥವಾ ಅರ್ಪಣೆಯಾಗುತ್ತಾರೆ ಗೀತೆಯನ್ನು ಓದುತ್ತಾ ಓದುತ್ತಾ ಕಲಿಯುಗದ ಅಂತಿಮ ಸಮಯ ಬಂದು ಬಿಟ್ಟಿದೆ ಸದ್ಗತಿ ಯಾರಿಗೂ ಸಿಗುವುದಿಲ್ಲ ನಿಮಗೆ ಮಾತ್ರವೇ ಜ್ಞಾನವನ್ನು ತಿಳಿಸುತ್ತೇನೆ ನೀವು ಸ್ವರ್ಗದಲ್ಲಿ ಹೊರಟು ಹೋಗುತ್ತೀರಿ ಎಷ್ಟು ಮಧುರರಾಗಬೇಕಾಗಿದೆ ಹಾಗೂ ಧಾರಣೆ ಮಾಡಬೇಕಿದೆ ವಿಚಾರ ಸಾಗರ ಮಂಥನ ಮಾಡಬೇಕು ದಿನದಲ್ಲಿ ವ್ಯಾಪಾರ ಮಾಡಿ ತುಂಬಾ ಸಂಪಾದನೆಯಾಗುವುದು ಬೆಳಗ್ಗೆ ಬೆಳಗ್ಗೆ ಆತ್ಮ ಉಲ್ಲಾಸಭರಿತವಾಗಿರುತ್ತದೆ ಇದನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡುವುದರಿಂದ ಅಭ್ಯಾಸ ಆಗಿಬಿಡುವುದು ಈಗ ಯಾರು ಮಾಡುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನಿಶ್ಚಯ ಬುದ್ಧಿ ವಿಜಯಂತಿ ಸಂಶಯ ಬುದ್ಧಿ ವಿನಶಂತಿ ಬೇಹದಿನ ತಂದೆ ಸಿಕ್ಕಿದ್ದಾರೆ ಇದರಲ್ಲಿ ಸಂಶಯವನ್ನು ಏಕೆ ತರುವಿರಿ ಶಿವಬಾಬಾ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಇದನ್ನು ಏಕೆ ಮರೆಯಬೇಕು ಈ ಜ್ಞಾನ ರತ್ನಗಳೊಂದಿಗೆ ತುಂಬಾ ಪ್ರೀತಿ ಇರಬೇಕು ಮಹಾದಾನಿ ತಂದೆಯು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಈ ಜ್ಞಾನದ ಒಂದೊಂದು ರತ್ನವು ಲಕ್ಷಾಂತರ ರೂಪಾಯಿಗಳ ಬೆಲೆಯುಳ್ಳದ್ದಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಶ್ರೀಮತದಂತೆ ನಡೆದು ತಮ್ಮ ಮೇಲೆ ತಾವೇ ದಯ ತೋರಿಸಿಕೊಳ್ಳಬೇಕಾಗಿದೆ ಸರ್ವೋದಯರಾಗಿ ಪತಿತ ಪ್ರಪಂಚವನ್ನು ಪಾವನ ಮಾಡಬೇಕಾಗಿದೆ ಅಮೃತ ವೇಳೆ ಆತ್ಮಿಕ ವ್ಯಾಪಾರ ಮಾಡಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ಆತ್ಮಾಭಿಮಾನಿಯಾಗುವಂತಹ ಪರಿಶ್ರಮವನ್ನು ಅವಶ್ಯಕವಾಗಿ ಮಾಡಬೇಕಾಗಿದೆ ವರದಾನ ಸರ್ವ ಶಕ್ತಿಗಳನ್ನು ಆದೇಶದನುಸಾರ ನಡೆಸುವಂತಹ ಶಕ್ತಿ ಸ್ವರೂಪ ಮಾಸ್ಟರ್ ಭವ ಸರ್ವ ಶಕ್ತಿಗಳನ್ನು ಆದೇಶದನುಸಾರ ನಡೆಸುವಂತಹ ಶಕ್ತಿ ಸ್ವರೂಪ ಮಾಸ್ಟರ್ ಭವ ಯಾವ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಂತನ ಅಧಿಕಾರದಿಂದ ಶಕ್ತಿಗಳನ್ನು ಆದೇಶದನುಸಾರ ನಡೆಸುತ್ತಾರೆಂದರೆ ಪ್ರತಿ ಶಕ್ತಿಯು ರಚನೆಯ ರೂಪದಲ್ಲಿ ಮಾಸ್ಟರ್ ರಚಯಿತನ ಮುಂದೆ ಬರುತ್ತದೆ ಆದೇಶ ಮಾಡಿದ ಕೂಡಲೇ ಹಾಜರಾಗಿ ಬಿಡುತ್ತದೆ ಮೇಲೆ ಪ್ರಭು ಅರ್ಥಾತ್ ತಂದೆಯವರ ಪ್ರತಿ ಹೆಜ್ಜೆಯ ಶ್ರೀಮತದನುಸಾರ ಪ್ರತಿ ಸಮಯದಲ್ಲಿ ಆಯಿತು ಪ್ರಭು ಅಥವಾ ಪ್ರತಿ ಹೆಜ್ಜೆಯಲ್ಲಿ ಅಪ್ಪಣೆ ಪ್ರಭು ಎಂದು ತಂದೆಗೆ ಮನ್ನಣೆಯನ್ನು ನೀಡುತ್ತಾರೆ ಇಂತಹವರ ಮುಂದೆ ಪ್ರತಿಯೊಂದು ಶಕ್ತಿಯೂ ಸಹ ಅಪ್ಪಣೆ ಪ್ರಭು ಅಥವಾ ಅಪ್ಪಣೆ ಮಾಸ್ಟರ್ ಪ್ರಭು ಎನ್ನುತ್ತದೆ ಈ ರೀತಿ ಆದೇಶದನುಸಾರ ಶಕ್ತಿಗಳನ್ನು ಕಾರ್ಯದಲ್ಲಿ ಉಪಯೋಗಿಸುವವರನ್ನೇ ಮಾಸ್ಟರ್ ರಚಯಿತನೆಂದು ಹೇಳಲಾಗುವುದು ಸ್ಲೋಗನ್ ಸರಳವಾಗಿದ್ದು ಅನೇಕ ಆತ್ಮರಿಗಾಗಿ ಉದಾಹರಣೆಯಾಗುವುದೇ ಬಹಳ ಶ್ರೇಷ್ಠವಾದ ಸೇವೆಯಾಗಿದೆ ಸರಳವಾಗಿದ್ದು ಅನೇಕ ಆತ್ಮರಿಗಾಗಿ ಉದಾಹರಣೆಯಾಗುವುದೇ ಬಹಳ ಶ್ರೇಷ್ಠವಾದ ಸೇವೆಯಾಗಿದೆ ಮಾತೇಶ್ವರಿ ಜೀವರ ಅಮೂಲ್ಯ ಮಹಾವಾಕ್ಯ ಡೈರೆಕ್ಟ್ ಈಶ್ವರಿಯ ಜ್ಞಾನದಿಂದ ಸಫಲತೆ ನಮಗೆ ಸಿಗುತ್ತಿರುವಂತಹ ಅವಿನಾಶಿ ಜ್ಞಾನ ಇದು ಡೈರೆಕ್ಟ್ ಜ್ಞಾನ ಸಾಗರ ಪರಮಾತ್ಮನಿಂದ ಸಿಗುತ್ತಿದೆ ಈ ಜ್ಞಾನವನ್ನು ನಾವು ಈಶ್ವರಿಯ ಜ್ಞಾನವೆಂದು ಹೇಳುತ್ತೇವೆ ಏಕೆಂದರೆ ಈ ಜ್ಞಾನದಿಂದ ಮನುಷ್ಯ ಜನ್ಮ ಜನ್ಮಾಂತರ ದುಃಖದ ಬಂಧನದಿಂದ ಮುಕ್ತರಾಗುತ್ತಾರೆ ಕರ್ಮ ಬಂಧನದಲ್ಲಿ ಬರುವುದಿಲ್ಲ ಅದಕ್ಕಾಗಿಯೇ ಈ ಜ್ಞಾನವನ್ನು ಅವಿನಾಶಿ ಜ್ಞಾನವೆಂದು ಹೇಳಲಾಗುತ್ತದೆ ಈ ಜ್ಞಾನ ಕೇವಲ ಒಬ್ಬ ಅವಿನಾಶಿ ಪರಮಪಿತ ಪರಮಾತ್ಮನ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ಅವರು ಸ್ವಯಂ ಅವಿನಾಶಿಯಾಗಿದ್ದಾರೆ ಬಾಕಿ ಎಲ್ಲರೂ ಮನುಷ್ಯಾತ್ಮರು ಜನನ ಮರಣದ ಚಕ್ರದಲ್ಲಿ ಬರುವವರು ಇದಕ್ಕಾಗಿಯೇ ಅವರಿಂದ ಸಿಗುವಂತಹ ಜ್ಞಾನ ನಮ್ಮನ್ನು ಕರ್ಮ ಬಂಧನದಿಂದ ಬಿಡಿಸುವಂತದ್ದಲ್ಲ ಈ ಕಾರಣದಿಂದಲೇ ಅವರ ಜ್ಞಾನವನ್ನು ಮಿಥ್ಯ ಜ್ಞಾನ ಅಥವಾ ವಿನಾಶಿ ಜ್ಞಾನವೆಂದು ಹೇಳುತ್ತೇವೆ ಆದರೆ ಈ ದೇವತೆಗಳು ಸದಾ ಅಮರರಾಗಿದ್ದಾರೆ ಏಕೆಂದರೆ ಇವರು ಅವಿನಾಶಿ ಪರಮಾತ್ಮನ ಮೂಲಕ ಈ ಅವಿನಾಶಿ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಇದರಿಂದ ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಮತ್ತು ಅವರ ಜ್ಞಾನವು ಒಂದೇ ಆಗಿದೆ ಎಂದು ಸಿದ್ಧವಾಗುತ್ತದೆ ಈ ಜ್ಞಾನದಲ್ಲಿ ಮುಖ್ಯವಾಗಿ ಎರಡು ಮಾತುಗಳನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಒಂದು ವಿಕಾರಿ ಕಲಿಯುಗಿ ಸಂಘ ದೋಷದಿಂದ ದೂರವಿರಬೇಕಾಗಿದೆ ಮತ್ತೊಂದು ಅಶುದ್ಧ ಆಹಾರ ಪಾನೀಯ ಪತ್ತೆ ಮಾಡಬೇಕಾಗಿದೆ ಈ ಪತ್ತೆ ಇಡುವುದರಿಂದ ಜೀವನವು ಸಫಲವಾಗುವುದು ಒಳ್ಳೆಯದು ಓಂ ಶಾಂತಿ